ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ಅವಲಕ್ಕಿ ಮತ್ತು ಅಕ್ಕಿನ ಬಳಸಿಬಿಟ್ಟು ನಾವು ದಿಢೀರಾಗಿ ಯಾವ ರೀತಿಯಾಗಿ ಚಕ್ಲಿ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಕ್ರಿಸ್ಪಿ ಆಗಿರುತ್ತೆ ಫ್ರೆಂಡ್ಸ್ ಚಕ್ಲಿ ಬಂದುಬಿಟ್ಟು. ಖಂಡಿತ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಈ ಚಕ್ಲಿನ ನಾವು ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಒಂದು 15-20 ದಿನಗಳವರೆಗೂ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಬಿಟ್ಟು ತಿನ್ನಬಹುದು, ಏನೂ ಹಾಳಾಗಲ್ಲ. ಮತ್ತು ಫ್ರೆಂಡ್ಸ್, ನಾವೆಲ್ಲಾದರೂ ಊರಿಗೆ ಹೋದಾಗ, ಪಿಕ್ನಿಕ್ ಹೋದಾಗ, ಟೂರ್ ಹೋದಾಗ ಈ ರೀತಿಯಾಗಿ ಸ್ನ್ಯಾಕ್ಸ್ ಮಾಡಿಬಿಟ್ಟು ಕಟ್ಕೊಂಡು ಹೋದರೆ ಮನೆ ಮಂದಿಯೆಲ್ಲ ಇಷ್ಟಪಟ್ಟು ತಿಂತಾರೆ. ನಾವು ಪದೇ ಪದೇ ಹೊರಗಡೆ ತಂದು ಸ್ನ್ಯಾಕ್ಸ್ ತಿನ್ನೋದಕ್ಕಿಂತ ಆರೋಗ್ಯಕರವಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ನಿ. ಓಕೆ, ಇವಾಗ ಇದನ್ನು ಮಾಡೋ ವಿಧಾನ ನೋಡೋಣ, ಬನ್ನಿ. ಮೊದಲದಾಗಿ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಇದಕ್ಕೇನು ಇವಾಗ ನಾನಿಲ್ಲಿ ಒಂದು 1/4 ಕಪ್ಪಷ್ಟು ಅವಲಕ್ಕಿನ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಫ್ರೆಂಡ್ಸ್ ಅವಲಕ್ಕಿನ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ನಂತರ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ. ಅದು ಬಿಸಿಯಾದ ನಂತರ ಅದಕ್ಕೇನು ಇವಾಗ ನೀರು ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು 1/4 ಲೀಟ್ರಷ್ಟು ನೀರು ಯೂಸ್ ಮಾಡಿದ್ದೀನಿ. ನಂತರ ಇದಕ್ಕೇನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಾದ ನಂತರ ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ಳೋಣ. ಹಿಂಗೆ ಹಾಕ್ಕೊಳ್ಳೋದ್ರಿಂದ ಚಕ್ಲಿ ರುಚಿ ಇನ್ನೂ ಹೆಚ್ಚಾಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ಕುದಿ ಬರುವಂತಹ ನೀರಿಗೆ ಇವಾಗ ಗ್ರೈಂಡ್ ಮಾಡಿದಂತಹ ಅವಲಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಅದಾದ ನಂತರ 1 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಮತ್ತು ಅವಲಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರಲ್ಲಿ. ನಿಮಗೆ ನೀರಿನ ಪ್ರಮಾಣ ಗೊತ್ತಾಗಲಿಲ್ಲ ಅಂತಂದರೆ ನೀವು ಹಿಟ್ಟನ್ನು ಅಳತೆ ಮಾಡ್ಕೊಳ್ಳಿ. ಹಿಟ್ಟು ಎಷ್ಟಾಗುತ್ತೆ ಅಷ್ಟು ನೀರು ಹಾಕ್ಕೊಳ್ಳಿ. ಹಿಟ್ಟು 2 ಕಪ್ ಆಯಿತು ಅಂತಂದರೆ ಆ 2 ಕಪ್ಪಿಂದ ನೀರು ಹಾಕ್ಕೊಳ್ಬೇಕು. ನೋಡಿ, ಇವಾಗ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನಂತರ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ. ನೀವು ಕಲಿಸ್ಬೇಕಾದ್ರೇ ಗಂಟಿಲ್ದಂಗೆ ಕಲಿಸ್ಕೊಳ್ಬೇಕು ನೀರಲ್ಲಿ, ಗ್ಯಾಸ್ ಫ್ಲೇಮ್ ಮೀಡಿಯಂ ಇಟ್ಕೊಂಡ್ಬಿಟ್ಟು. ನಂತರ ಇದಕ್ಕೆ ಇವಾಗ ಎಲ್ಲ ಮಸಾಲ ಕೂಡಿಸ್ಕೊಳ್ಳೋಣ. 1/4 ಟೀಸ್ಪೂನಷ್ಟು ಜೀರಿಗೆ, 1 ಟೀಸ್ಪೂನಷ್ಟು ಅಜ್ಕರದ ಪುಡಿ, 1 ಟೀಸ್ಪೂನಷ್ಟು ಬಿಳಿ ಎಳ್ಳು, ನಂತರ 1/4 ಟೀಸ್ಪೂನಷ್ಟು ಅಜ್ವಾಯಿನ್ ಕೂಡಿಸ್ಕೊಳ್ಳಿ. ತುಂಬ ಜನಕ್ಕೆ ಅಜ್ವಾಯಿನ್ ಗೊತ್ತಿರಲ್ಲ ಏನಂತಂದರೆ, ತುಂಬ ಜನ ಕಮೆಂಟ್ ಮಾಡಿ ಕೇಳ್ತೀರಾ ಅಜ್ವಾನ್ ಅಂದರೆ ಏನು ಮೇಡಮ್ ಅಂತ. ಅಜ್ವಾನ್ ಅಂದರೆ ಫ್ರೆಂಡ್ಸ್ ಓಮ್ ಕಾಳು ಅಂತೇಳಿ. ನೀವು ಮಾರ್ಕೆಟಲ್ಲಿ ಓಮ್ ಕಾಳು ಅಂತಂದರೆ ಕೊಡ್ತಾರೆ, ಇಲ್ಲ ಅಜ್ವಾನ್ ಅಂದರೂ ಕೂಡ ಕೊಡ್ತಾರೆ. ನೋಡಿ ಇವಾಗ ನಾನಿಲ್ಲಿ ಹಿಟ್ಟನ್ನು ಕೈಯಿಂದ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾದ್ಕೊಳ್ಬೇಕು ಫ್ರೆಂಡ್ಸ್ ಇದನ್ನು. ಕೊನೆಯದಾಗಿ ಅದು ಈ ಹದಕ್ಕಿರಲಿ, ತೀರಾ ಗಟ್ಟಿನೂ ಬೇಡ, ತೀರಾ ಲೂಸಾಗಿನೂ ಬೇಡ. ನಂತರ ಒಂದು ಚಕ್ಲಿ ಮಾಡೋ ಸಾಚ ತಗೊಳ್ಳಿ. ಇದಕ್ಕೆ ಇವಾಗ ಒಳಗಡೆ ಎಲ್ಲ ಎಣ್ಣೆ ಸವರ್ಕೊಳ್ಳೋಣ ಚೆನ್ನಾಗಿ. ನಂತರ ಫ್ರೆಂಡ್ಸ್, ಇವಾಗ ಇದಕ್ಕೆ ಹಿಟ್ಟು ಹಾಕ್ಕೊಳ್ಳೋಣ. ರೆಡಿ ಮಾಡಿದಂತಹ ಹಿಟ್ಟನ್ನು ಚಕ್ಲಿ ಪಾತ್ರೆಗೆ ಹಾಕ್ಕೊಳ್ಳಿ. ಇದನ್ನಿವಾಗ ನೋಡಿ ಮೇಲ್ಗಡೆ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಚಕ್ಲಿ ಮಾಡ್ಕೊಳ್ಳೋಣ. ನಿಮ್ಮನೇಲಿ ಯಾವ ಥರ ಪಾತ್ರೆ ಇರುತ್ತೆ ಅದರಿಂದನೇ ಮಾಡಬಹುದು ನೀವು. ನಂತರ ಇವಾಗ ನಾನಿಲ್ಲಿ ಚಕ್ಲಿ ಹಾಕೋ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ಪ್ಲೇಟ್ ಇಟ್ಕೊಳ್ಳಿ, ಅದ್ರ ಮೇಲ್ಗಡೆ ಇವಾಗ ಚಕ್ಲಿ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ನಾವು ಮೊದಲೇ ಪ್ಲೇಟ್ನಲ್ಲಿ ಹಾಕ್ಬಿಟ್ಟು ಅದಾದ ನಂತರ ಎಣ್ಣೆಗೆ ಹಾಕೋದ್ರಿಂದ ಚಕ್ಲಿ ಶೇಪ್ ಏನೂ ಹಾಳಾಗಲ್ಲ. ಮತ್ತು ಅವಲಕ್ಕಿ ಚಕ್ಲಿ ತುಂಬ ಅಂದರೆ ತುಂಬ ಕ್ರಿಸ್ಪಿ ಬರುತ್ತೆ ಫ್ರೆಂಡ್ಸ್, ಟೇಸ್ಟಲ್ಲಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನಿಲ್ಲಿ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಈ ರೀತಿಯಾಗಿ ತೆಗೆದುಕೊಂಡ್ರೆ ಅದು ಎಣ್ಣೆಗೆ ಹಾಕೋಕ್ಕೆ ನೀಟಾಗಿ ಬರಬೇಕು. ನಂತರ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕಿಟ್ಟಿದ್ದೆ, ಎಣ್ಣೆ ಇವಾಗ ಚೆನ್ನಾಗಿ ಕಾದಿದೆ. ಕಾದಿರುವಂತಹ ಎಣ್ಣೆಗೆ ಇವಾಗ ರೆಡಿ ಮಾಡಿದಂತಹ ಚಕ್ಲಿ ಹಾಕ್ಕೊಳ್ಳೋಣ. ನಿಧಾನಕ್ಕೆ ಒಂದೊಂದಾಗಿ ಬಿಟ್ಕೊಳ್ಳಿ ನೀಟಾಗಿ. ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೆಂಡ್ಸ್ ಕೈ ಆಡ್ಸೋಕ್ಕೆ ಹೋಗಬಾರ್ದು. ನೋಡಿ ಇವಾಗ ಇದು ಕಲರ್ ಚೇಂಜ್ ಆಗಿದೆ, ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ.
ನೋಡಿ ಇವಾಗ ಫ್ರೆಂಡ್ಸ್, ಇದು ಮೇಲ್ಗಡೆ ಬರೋ ಬಬಲ್ಸ್ ಎಲ್ಲ ಸ್ಟಾಪ್ ಆಗಿದೆ. ಇದು ಇವಾಗ ರೆಡಿಯಾಗಿದೆ. ನಂತರ ತೆಗೆದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಇದೇ ಥರ ಉಳಿದಿರುವಂತಹ ಚಕ್ಲಿನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಡಿ. ನೋಡಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಇದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಬಾಯಲ್ಲಿಟ್ರೇ ಕರಗುತ್ತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ. ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಸುಲಭವಾಗಿ ಅಕ್ಕಿ ಇಟ್ಟು ಮತ್ತು ಅವಲಕ್ಕಿನ ಬಳಸಿಬಿಟ್ಟು ಚಕ್ಲಿ ಮಾಡ್ಕೊಳ್ಳೋದಂತ. ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಇದ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.